ಕೃಷಿ ಪ್ರಧಾನವಾದ ನಮ್ಮ ದೇಶದಲ್ಲಿ ಶೇಕಡಾ 70% ಭೂಮಿಯಲ್ಲಿ ಖುಷ್ಕಿ ಬೇಸಾಯ ಕೈಗೊಳ್ಳಲಾಗುತ್ತಿದೆ. ಖುಷ್ಕಿ ಬೇಸಾಯದಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಪ್ರಮುಖ ಅಂಶಗಳಾಗಿವೆ. ಹೀಗಾಗಿ ಬಿದ್ದ ಮಳೆ ನೀರು ಹರಿದು ಹೋಗದೆ ಭೂಮಿಯಲ್ಲಿಯೇ ಇಂಗುವಂತೆ ಮಾಡುವುದು ಮುಖ್ಯವಾಗಿದೆ. ಈ ನಿಟ್ಟಿನಲ್ಲಿ ಹೊಸ ಹೊಸ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಖುಷ್ಕಿಯಲ್ಲಿ ಬೆಳೆ ಕಟಾವಿನ ನಂತರ ಕೈಗೊಳ್ಳುವ ಮಾಗಿ ಉಳುಮೆ ಮಣ್ಣು ಮತ್ತು ನೀರಿನ ಸಂರಕ್ಷಣೆಗೆ ಸೂಕ್ತ. ಅಲ್ಲದೆ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ, ಬದುಗಳ ನಿರ್ಮಾಣ ಮುಂತಾದವು ನೀರಿನ ಸಂರಕ್ಷಣೆಗೆ ಸಹಕಾರಿ. ಮಳೆಯನ್ನು ಆಧರಿಸಿ ನಾವು ಮಣ್ಣಿನ ಸಂರಕ್ಷಣೆ ಮತ್ತು ನೀರಿನ ಸಂರಕ್ಷಣೆಯನ್ನು ಮಳೆ ಬೀಳುವ ಮುಂಚಿತವಾಗಿ, ಮಳೆಗಾಲ ಪ್ರಾರಂಭವಾಗುವ ಮುಂಚಿತವಾಗಿ ಬಿದ್ದ ಮಳೆ ನೀರು ಬಿದ್ದ ಸ್ಥಳದಲ್ಲೇ ಇಂಗುವಂತೆ ಮಾಡುವ ದೃಷ್ಟಿನಲ್ಲಿ ಸಾಕಷ್ಟು ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಿದ್ದೇವೆ. ಈ ಒಂದು ವಿಚಾರದಲ್ಲಿ ಮುಖ್ಯವಾಗಿ ಮಾಗಿ ಉಳುಮೆ ಅಂತಕ್ಕಂಥ ಒಂದು ಉಳುಮೆ ಪದ್ಧತಿ. ಈ ಮಾಗಿ ಉಳುಮೆಯನ್ನು ಕೊಯ್ಲಾದ ನಂತರ ಉಳುಮೆ ಮಾಡಿದ್ದೇ ಆದರೆ ಅಲ್ಲಿ ಮಣ್ಣಿನ ಮತ್ತು ನೀರಿನ ಸಂರಕ್ಷಣೆ ಚೆನ್ನಾಗಿ ಆಗುತ್ತೆ. ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ, ಮತ್ತು ಈ ಒಂದು ದೋಣಿ ಸಾಲುಗಳ ನಿರ್ಮಾಣ, ಬದುಗಳ ನಿರ್ಮಾಣ, ಒಡೆದು ಹೋದ ಬದುಗಳನ್ನು ದುರಸ್ತಿ ಮಾಡೋದು, ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾವು ಬಿದ್ದಂಥ ಮಳೆ ನೀರನ್ನು ಬಿದ್ದ ಪ್ರದೇಶದಲ್ಲಿ ಇಂಗುವಂತೆ ಮಾಡಲಿಕ್ಕೆ ಅನುಕೂಲವಾಗುತ್ತೆ. ಮುಖ್ಯವಾಗಿ ಈ ಬಿದ್ದ ಮಳೆ ನೀರು ಹರಿತಾ ಇದ್ದರೆ ಓಡುವ ಮಳೆ ನೀರನ್ನು ನಾವು ನಡೆಯುವಂತೆ ಮಾಡೋದು, ನಡೀತಕ್ಕಂಥ ನೀರನ್ನು ತೆವಳುವಂತೆ ಮಾಡೋದು, ತೆವಳುವ ನೀರನ್ನು ಇಂಗುವಂತೆ ಮಾಡುವ ದೃಷ್ಟಿನಲ್ಲಿ ಈ ಖುಷ್ಕಿ ಬೇಸಾಯದ ಮಣ್ಣು ಮತ್ತು ನೀರಿನ ಸಂರಕ್ಷಣಾ ತಂತ್ರಜ್ಞಾನಗಳನ್ನು ಅಳವಡಿಸೋದು ಬಹಳ ಮುಖ್ಯ. ಮಳೆ ನೀರನ್ನು ವೈಜ್ಞಾನಿಕವಾಗಿ ನಿರ್ಮಿಸಲಾದ ಕೃಷಿ ಹೊಂಡದಲ್ಲಿ ಶೇಖರಿಸಿಡುವುದು ಅನುಕೂಲಕರ. ಕೃಷಿ ಹೊಂಡವನ್ನು ಹೊಲದ ಇಳಿಜಾರಿನ ತಳಭಾಗದಲ್ಲಿ ನಿರ್ಮಿಸುವುದು ಸೂಕ್ತ. ಕೃಷಿ ಹೊಂಡದಲ್ಲಿ 4-5 ತಿಂಗಳು ನೀರನ್ನು ಹಿಡಿದಿಟ್ಟುಕೊಳ್ಳಬಹುದಾಗಿದ್ದು ಬೆಳೆಯ ವಿವಿಧ ಹಂತದಲ್ಲಿ ಕೃಷಿ ಚಟುವಟಿಕೆಗಳಿಗಾಗಿ ಬಳಸಬಹುದು. ಇನ್ನು ಬಿದ್ದ ನೀರು ಭೂಮಿನಲ್ಲಿ ಇಂಗಿ ಹೆಚ್ಚಾದ ನೀರು ಹೊರಗಡೆ ಹೋಗ್ತಾ ಇದ್ದರೆ ಅಂಥ ಒಂದು ನೀರನ್ನು ಕೃಷಿ ಹೊಂಡಗಳಲ್ಲಿ ನಾವು ಶೇಖರಣೆ ಮಾಡಿದ್ದೆ ಆದರೆ ಶೇಖರಣೆ ಮಾಡಿದ ನೀರನ್ನು ಹಲವಾರು ಕೃಷಿ ಚಟುವಟಿಕೆಗಳಿಗೆ ಬಳಸಲಿಕ್ಕೆ ಅನುಕೂಲವಾಗುತ್ತೆ. ಈ ದೃಷ್ಟಿನಲ್ಲಿ 1 ಹೆಕ್ಟೇರ್ ಪ್ರದೇಶದಲ್ಲಿ ಬಿದ್ದಂಥ ಮಳೆ ನೀರನ್ನು ನಾವು 250 ಘನ ಮೀಟರ್ ಸಾಮರ್ಥ್ಯ ಇರತಕ್ಕಂಥ ಕೃಷಿ ಹೊಂಡಗಳನ್ನು ಹೊಲದ ಕೆಳಭಾಗದಲ್ಲಿ ನಾವು ನಿರ್ಮಾಣ ಮಾಡಿದ್ದೆ ಆದರೆ ಈ ಒಂದು ನಿರ್ಮಾಣದ ಒಂದು ವಿಚಾರದಲ್ಲಿ ಮೇಲಿನ ಉದ್ದ ಮತ್ತು ಅಳತೆ 12 ಮೀಟರ್ 12 ಮೀಟರ್, ತಳಭಾಗದ ಅಳತೆ 10 ಮೀಟರ್ 10 ಮೀಟರ್, ಮತ್ತು ಆಳದ ಒಂದು ವಿಚಾರದಲ್ಲಿ 3 ಮೀಟರ್ ಆಳದಲ್ಲಿ ನಾವು ಈ ಕೃಷಿ ಹೊಂಡವನ್ನು ತೆಗೆದಿದ್ದೆ ಆದರೆ ಅಂಥ ಒಂದು ಕೃಷಿ ಹೊಂಡದಲ್ಲಿ 250 ಘನ ಮೀಟರ್ ಸಾಮರ್ಥ್ಯ ಇರತಕ್ಕಂಥ ಕೃಷಿ ಹೊಂಡ ತಯಾರಾಗುತ್ತೆ. ಕೃಷಿ ಹೊಂಡವನ್ನು ತೆಗೆದರೆ ಸಾಲದು, ಕೃಷಿ ಹೊಂಡದ ತಳಭಾಗ, ಕೃಷಿ ಹೊಂಡದ 4 ಗೋಡೆಗಳಿಗೂ ಕೂಡ ಹೊದಿಕೆ ಹಾಕೋದು ಭಾಳ ಮುಖ್ಯ. ಈ ಒಂದು ದೃಷ್ಟಿನಲ್ಲಿ ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ಮಾಡಿದಂಥ ಪ್ರಯೋಗದ ಫಲಿತಾಂಶ, ಈ 4 ಗೋಡೆಗಳಿಗೆ ಮತ್ತು ತಳಭಾಗಕ್ಕೆ 300 ಗೇಜ್ ಇರತಕ್ಕಂಥ ಪಾಲಿಥಿಲಿನ್ ಹಾಳೆಯನ್ನು ಹೊದಿಸೋದು, ಮತ್ತು ಅದರ ಮೇಲೆ 1 ಮೀಟರ್ ಅಂತರದಲ್ಲಿ ಇಟ್ಟಿಗೆಗಳನ್ನು ಇಟ್ಟು ಅದನ್ನು ಹೊದಿಕೆಯನ್ನು ಮಾಡೋದು, ಆ 1 ಚದರ ಮೀಟರ್ ಪ್ರದೇಶಕ್ಕೆ ಮಣ್ಣು ಮತ್ತು ಸಿಮೆಂಟನ್ನು 8:1 ಪ್ರಮಾಣದಲ್ಲಿ ಲೇಪನ ಮಾಡೋದು, 5 ಸೆಂಟಿಮೀಟರ್ ದಪ್ಪದಲ್ಲಿ ಲೇಪನ ಮಾಡೋದ್ರಿಂದ ಸುಮಾರು 4-5 ತಿಂಗಳವರೆಗೂ ಕೂಡ ಬಿದ್ದಂಥ ಮಳೆ ನೀರನ್ನು ಅಲ್ಲಿ ಶೇಖರಣೆ ಮಾಡಲಿಕ್ಕೆ ಅನುಕೂಲವಾಗುತ್ತೆ. ಪ್ರತಿಯೊಂದು ಹೊಂಡದಲ್ಲಿ ಶೇಖರಣೆಯಾದಂಥ ನೀರನ್ನು ಹಲವಾರು ಕೃಷಿ ಚಟುವಟಿಕೆಗಳಿಗೆ, ಅದರಲ್ಲಿಯೂ ಮುಖ್ಯವಾಗಿ ಬೆಳೆಯ ವಿವಿಧ ಹಂತಗಳಲ್ಲಿ ಏನಾದರೂ ಬರ ಪರಿಸ್ಥಿತಿ ಇದ್ದರೆ, ಬೆಳೆ ಒಣಗ್ತಾ ಇದ್ದರೆ, ಸಂದಿಗ್ಧ ಹಂತಗಳಲ್ಲಿ ನಾವು ರಕ್ಷಣಾತ್ಮಕ ನೀರಾವರಿ ಆಗಿ 1/3 ಭಾಗದಷ್ಟು ಈ ಒಂದು ಪ್ರದೇಶಕ್ಕೆ ನೀರಾವರಿಯನ್ನು ಕೊಡ್ಬೋದು. ಈ ನೀರಾವರಿಯನ್ನು ಕೊಡಬೇಕಾದ್ರೆ
ಇಷ್ಟು ವೆಚ್ಚದಲ್ಲಿ ನಾವು ಸಂರಕ್ಷಣೆ ಮಾಡಿದಂಥ ನೀರನ್ನು ನಾವು ಹರಿ ನೀರಾವರಿಯಿಂದ ಆಸುವುದರ ಬದಲು ಈ ಸೂಕ್ಷ್ಮ ನೀರಾವರಿ ಅಥವಾ ತುಂತುರು ನೀರಾವರಿಯನ್ನು ಬಳಸಿ ನೀರಾವರಿಯನ್ನು ಕೊಟ್ಟದ್ದೇ ಆದರೆ ಸಂದಿಗ್ಧ ಹಂತಗಳಲ್ಲಿ ಉತ್ತಮವಾದ ಇಳುವರಿಯನ್ನು ಪಡಿಬೋದು. ಕೃಷಿ ಹೊಂಡದ ಸುತ್ತ ಸೊಪ್ಪು ಮತ್ತು ಇತರ ತರಕಾರಿಗಳು ಹಣ್ಣಿನ ಗಿಡಗಳನ್ನು ಬೆಳೆಯಬಹುದು. ಅಲ್ಲದೆ ಅಜೋಲ್ಲಾ ಬೆಳೆ ಬೆಳೆಯಲು ಮತ್ತು ಮೀನುಗಾರಿಕೆಗೂ ಕೃಷಿ ಹೊಂಡದ ನೀರು ಉಪಯುಕ್ತವಾಗಿದೆ. ಕೃಷಿ ಹೊಂಡದಲ್ಲಿ ನಾವು ನೀರನ್ನು ಶೇಖರಣೆ ಮಾಡಿದರೆ ಕೃಷಿ ಹೊಂಡದ ಸುತ್ತಮುತ್ತ ತೋಟಗಾರಿಕೆ ಬೆಳೆಗಳಾದಂಥ ಪಪ್ಪಾಯ, ಬಾಳೆಗಿಡ, ಆ ತರಕಾರಿ ಬೆಳೆಗಳಾದಂಥ ಮೆಣಸಿನಕಾಯಿ, ಬದನೆಕಾಯಿ, ಹಸಿರೆಲೆ ತರಕಾರಿಗಳನ್ನು, ಹೂವಿನ ಗಿಡಗಳನ್ನು, ಕರಿಬೇವು, ಈ ನುಗ್ಗೆ ಗಿಡಗಳನ್ನು ಕೂಡ ಸುತ್ತ ಸಾಕ್ಕೊಂಡು ಮನೆಗೆ ಬೇಕಾದಂಥ ತರಕಾರಿ ಹಣ್ಣು ಹಂಪಲುಗಳನ್ನು ಪಡಿಬೋದು. ಈ ಒಂದು ಕೃಷಿ ಹೊಂಡದಲ್ಲಿ ಶೇಖರಣೆಯಾದಂಥ ನೀರನ್ನು ಇವುಗಳನ್ನು ಸಾಕ್ಲಿಕ್ಕೂ ಕೂಡ ನಾವು ಬಳಸ್ಬೋದು. ಇನ್ನು ಮೂರನೇದಾಗಿ, ಕೃಷಿ ಹೊಂಡದಲ್ಲಿ ಒಂದು 4-5 ತಿಂಗಳು ನೀರನ್ನು ಹಿಡಿದಿಟ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ಪರಿಸ್ಥಿತಿನಲ್ಲಿ ಮೀನು ಸಾಕಣೆಯನ್ನು ಕೂಡ ಮಾಡ್ಬೋದು. ನಮ್ಮ ಒಂದು ಈ ನೆಲಮಂಗದಲ್ಲಿ ಒಬ್ಬ ರೈತ ನಮ್ಮ ಪ್ರಾಯೋಜನೆಯ ಮುಖಾಂತರ ಒಂದು ಕೃಷಿ ಹೊಂಡದಿಂದ 3,000 ರೂಪಾಯಿನಷ್ಟು ಈ ಮೀನನ್ನು 4 ತಿಂಗಳಿನಲ್ಲಿ ಪಡೆದಂಥ ಒಂದು ನಿದರ್ಶನ ಇದೆ. ಇನ್ನು ನಾಲ್ಕನೇದಾಗಿ, ಈ ಕೃಷಿ ಹೊಂಡದಲ್ಲಿ ಶೇಖರಣೆಯಾದಂಥ ನೀರನ್ನು ಕೂಡ ನಾವು ಈ ಅಜೋಲ್ಲಾ ಬೆಳವಣಿಗೆನೂ ಕೂಡ ಬೆಳೆಸ್ಬೋದು. ನಮ್ಮ ಒಬ್ಬ ನೆಲಮಂಗಲದ ರೈತರು 1 ಕೆಜಿ ಅಜೋಲ್ಲಾದಿಂದ 4 ತಿಂಗಳಿನಲ್ಲಿ 200 ಕೆಜಿಯಷ್ಟು ಅಜೋಲ್ಲಾವನ್ನು ಬೆಳೆದಂಥ ನಿದರ್ಶನಗಳನ್ನು ನಾವು ನೋಡಿದ್ದೇವೆ. ಈ ಅಜೋಲ್ಲಾವನ್ನು ಅವನು ಈ ತನ್ನಲ್ಲಿ ಇರತಕ್ಕಂಥ 2 ಹಾಲು ಕೊಡ್ತಕ್ಕಂಥ ಹಸುಗಳಿಗೆ 1 ಕೆಜಿಯಿಂದ 1.5 ಕೆಜಿಯಷ್ಟು ಪ್ರತಿದಿನದಲ್ಲಿ ಮೇವಾಗಿ ಕೊಟ್ಬಿಟ್ಟು ಪ್ರತಿಯೊಂದು ಹಸುವಿನಿಂದ ಪ್ರತಿದಿನ ಕೊಡ್ತಿರ್ತಕ್ಕಂಥ ಹಾಲಿಗಿಂತ ಕನಿಷ್ಠ 2-2.5 ಲೀಟರ್ನಷ್ಟು ಹೆಚ್ಚು ಹಾಲನ್ನು ಕೂಡ ಅವನು ಪಡೆದಂಥ ಒಂದು ವಿಚಾರವನ್ನು ನಾವು ಕಂಡಿದ್ದೇವೆ. ಇನ್ನು 5ನೇದಾಗಿ, ಕೃಷಿ ಹೊಂಡದಲ್ಲಿ ನಾವು ನೀರನ್ನು ಶೇಖರಣೆ ಮಾಡಿಕೊಂಡಿದ್ದರೆ ಪಕ್ಕದ ಜಮೀನಿನಲ್ಲಿ ನಾವು ಈ ತೋಟಗಾರಿಕೆ ಬೆಳೆಗಳನ್ನು, ಸಸಿಗಳನ್ನು ನೆಟ್ಟಿದ್ದೇ ಆದರೆ ಈ ಒಂದು ನೀರನ್ನು ಕೂಡ ಬಳಸಿ ತೋಟಗಾರಿಕೆ ಸಸಿಗಳನ್ನು ಸಾಕ್ಬೋದು ಬೇಸಿಗೆನಲ್ಲಿ. ಇನ್ನು ಹಲವಾರು ಉಪಯೋಗಗಳು ಅಂತಂದರೆ, ಈ ರಾಸಾಯನಿಕಗಳ ಸಿಂಪರಣೆಗೂ ಕೂಡ ಈ ಒಂದು ನೀರನ್ನು ಬಳಸ್ಬೋದು. ದನಕರುಗಳಿಗೆ ಕುಡಿಯಲಿಕ್ಕೇನು ಕೂಡ ಸಂದಿಗ್ಧ ಪರಿಸ್ಥಿತಿನಲ್ಲಿ ಅದನ್ನು ಬಳಸಲಿಕ್ಕೆ ಸಾಕಷ್ಟು ಅನುಕೂಲತೆ ಇದೆ. ಇಷ್ಟು ನಾವು ನಿಂತ ಪ್ರದೇಶದಲ್ಲಿ ನೀರಿನ ಸಂರಕ್ಷಣೆ ಮತ್ತು ಹೊರಹರಿವನ್ನು ನಾವು 25-30% ಹೊರಹರಿವು ನಾವೇನು ಕಾಣ್ತೇವೆ ಪ್ರತಿಯೊಂದು ಹೊಲದಲ್ಲಿ, ಆ ಒಂದು ಹೊರಹರಿವನ್ನು ಈ ಕೃಷಿ ಹೊಂಡದಲ್ಲಿ ಶೇಖರಣೆ ಮಾಡಲಿಕ್ಕೆ ಅವಕಾಶಗಳು ಉಂಟು. ನಮ್ಮ ಒಂದು ಪ್ರದೇಶದಲ್ಲಿ ಮೇ ತಿಂಗಳಿನಲ್ಲಿ 1 ಸಾರಿ ಮತ್ತು ಸೆಪ್ಟೆಂಬರ್ ತಿಂಗಳಿನಲ್ಲಿ 1 ಸಾರಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಒಂದು ಪರಿಸ್ಥಿತಿ ಇರೋದರಿಂದ ಈ 2 ಹಂತಗಳಲ್ಲೂ ಕೂಡ ನಾವು ಈ ಕೃಷಿ ಹೊಂಡಗಳಲ್ಲಿ ನೀರನ್ನು ಶೇಖರಣೆ ಮಾಡಿಕೊಂಡು ವಿವಿಧ ಕೃಷಿ ಚಟುವಟಿಕೆಗಳಿಗೆ ಬಳಸಲಿಕ್ಕೆ ಅನುಕೂಲತೆಗಳು ಸಾಕಷ್ಟು ಇವೆ. ಬಿದ್ದ ಮಳೆ ನೀರು ಭೂಮಿಯಲ್ಲಿಯೇ ಇಂಗಿ ಬೆಳೆಗಳಿಗೆ ಅನುಕೂಲವಾಗಲು ಒಂದೇ ಬೆಳೆ ಬದಲಾಗಿ ಮಿಶ್ರ ಬೆಳೆ ಬೆಳೆಯುವುದು ಸೂಕ್ತ. 2 ಸಾಲುಗಳ ಮಧ್ಯೆ ಒಂದು ದೋಣಿ ಸಾಲು ತೆಗೆಯುವುದು ಉಪಯುಕ್ತ. ಮಳೆ ಹೆಚ್ಚು ಬಿದ್ದಾಗ ಭೂಮಿಯಿಂದ ಹೆಚ್ಚಿನ ನೀರು ಹರಿದು ಹೋಗಲು ನೀರ್ಗಾಲುವೆಯಾಗಿಯೂ ಇದನ್ನು ಬಳಸಬಹುದಾಗಿದೆ. ಇನ್ನು ಬಿದ್ದ ಮಳೆ ನೀರು ಭೂಮಿಯಲ್ಲಿ ಹಿಂಗಲಿಕ್ಕೆ ಮತ್ತು ಬೆಳೆಗಳಿಗೆ ಅನುಕೂಲವಾಗುವಂಥ ದೃಷ್ಟಿನಲ್ಲಿ ಒಂದೇ ಬೆಳೆಯನ್ನು ಬೆಳೆಯುವುದರ ಬದಲು 8 ಸಾಲು ರಾಗಿ, 2 ಸಾಲು ತೊಗರಿ, 2 ತೊಗರಿ ಸಾಲುಗಳ ಮಧ್ಯೆ ಒಂದು ದೋಣಿ ಸಾಲನ್ನು ತೆಗೆದಿದ್ದೆ ಆದರೆ, ಇನ್ನು ಶೇಂಗಾ ಆಧಾರಿತ ಬೆಳೆ ಪದ್ಧತಿಯಲ್ಲಿ 8 ಸಾಲು ನೆಲಗಡಲೆ ಅಥವಾ ಶೇಂಗಾ ಮತ್ತು 2 ಸಾಲು ತೊಗರಿ, 2 ತೊಗರಿ ಸಾಲುಗಳ ಮಧ್ಯೆ ಒಂದು ದೋಣಿ ಸಾಲನ್ನು ತೆಗೆದಾಗ ಈ ದೋಣಿ ಸಾಲಿನಲ್ಲಿ ಬಿದ್ದಂಥ ಪ್ರತಿಯೊಂದು ಮಳೆಯ ಹನಿಯನ್ನು ನಾವು ಶೇಖರಣೆ ಮಾಡಲಿಕ್ಕೆ ಅನುಕೂಲವಾಗುತ್ತೆ. ಶೇಖರಣೆಯಾದಂಥ ಮಳೆ ನೀರು ಭೂಮಿಯಲ್ಲಿ ಹಿಂಗಿ ಈ ಕಡೆ 4 ಸಾಲು 1 ಸಾಲು ತೊಗರಿ, ಈ ಕಡೆ 4 ಸಾಲು ರಾಗಿ 1 ಸಾಲು ತೊಗರಿ, ಅಥವಾ ಈ ಕಡೆ 4 ಸಾಲು ನೆಲಗಡಲೆ ತೊಗರಿ, ಇನ್ನೊಂದು ಕಡೆ 4 ಸಾಲು ನೆಲಗಡಲೆ ತೊಗರಿ, ಈ ರೀತಿಯಾಗಿ 2 ಕಡೆಯೂ ಕೂಡ ತನ್ನ ತೇವಾಂಶವನ್ನು ಭೂಮಿಯಲ್ಲಿ ಶೇಖರಣೆ ಮಾಡಿ ಬೆಳೆಗಳಿಗೆ ಕೊಡೋದರಿಂದ ಬಿದ್ದಂಥ ಮಳೆ ನೀರನ್ನು ಶೇಖರಣೆ ಮಾಡ್ಬೋದು ಮತ್ತು ಹೆಚ್ಚಾಗಿ ಮಳೆ ಬಿದ್ದಂಥ ಪರಿಸ್ಥಿತಿನಲ್ಲಿ ಮಳೆ ನೀರನ್ನು ಭೂಮಿಯಿಂದ ಹೊರಗಡೆ ಹಾಕ್ಲಿಕ್ಕಿನೂ ಕೂಡ ಇದು ನೀರ್ಗಾಲುವೆಯಾಗಿ ನಾವು ಬಳಸೋದ್ರಿಂದ ಮಣ್ಣು ಮತ್ತು ನೀರಿನ ಸಂರಕ್ಷಣೆಯನ್ನು
ಮತ್ತು ಉತ್ತಮವಾದ ಆ ಒಂದು ಫಸಲನ್ನು ಕೂಡ ಪಡೆಯಲಿಕ್ಕೆ ಅನುಕೂಲವಾಗುತ್ತೆ. ರೈತ ಬಾಂಧವರು ಮಳೆ ನೀರನ್ನು ಭೂಮಿಯಲ್ಲಿ ಇಂಗುವಂತೆ ಮಾಡಲು ನೂತನ ತಂತ್ರಜ್ಞಾನಗಳನ್ನು ಬಳಸಿ ಖುಷ್ಕಿ ಬೇಸಾಯದಲ್ಲೂ ಉತ್ತಮ ಬೆಳೆ ಬೆಳೆಯಬಹುದು. ಅಲ್ಲದೆ ಕೃಷಿ ಹೊಂಡದ ನೀರು ಬಳಸಿ ತರಕಾರಿ ಹಣ್ಣಿನ ಬೆಳೆ ಬೆಳೆದು ಮತ್ತು ಮೀನುಗಾರಿಕೆ ಮೂಲಕ ಕೂಡ ಹೆಚ್ಚುವರಿ ಆದಾಯ ಗಳಿಸಬಹುದು. ಬೆಂಗಳೂರಿನ ಆಡುಗೋಡಿಯಲ್ಲಿರುವ ರಾಷ್ಟ್ರೀಯ ಪಶುಪೋಷಣೆ ಹಾಗೂ ಶರೀರ ಕ್ರಿಯಾ ವಿಜ್ಞಾನ ಸಂಸ್ಥೆ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಒಂದು ಪ್ರತಿಷ್ಠಿತ ಸಂಸ್ಥೆ. ಸಂಸ್ಥೆಯ ಸಭಾಂಗಣದಲ್ಲಿ ಇತ್ತೀಚೆಗೆ ಪ್ರಗತಿಪರ ಕೃಷಿಕರು ಹಾಗೂ ನವಶೋಧನೆಯ ಕೃಷಿಕರ ಸಮಾವೇಶ ಹಾಗೂ ಜಾನುವಾರುಗಳ ವೈಜ್ಞಾನಿಕ ಪಾಲನೆ ಕುರಿತ ವಿಚಾರ ಸಂಕಿರಣ ನಡೆಯಿತು. ಪಶುಸಂಗೋಪನಾ ಖಾತೆ ಸಚಿವರಾದ ಟಿಬಿ ಜಯಚಂದ್ರ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇವತ್ತು ತಂತ್ರಜ್ಞಾನವನ್ನು ನಾವು ಬಳಸ್ಕೊಳ್ತೇವೆ ಹೋದರೆ ರೈತರೇ ಇರ್ಬೋದು ಅಥವಾ ಯಾವುದೇ ಕ್ಷೇತ್ರದಲ್ಲಿ ಈ ದೇಶದಲ್ಲಿ ತಂತ್ರಜ್ಞಾನವನ್ನು ನಾವು ಬಳಸ್ಕೊಳ್ದಲ್ಲೇ ಇದ್ದರೆ ನಾವು ಬಹುಶಃ ಜೀವನದಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ತಂತ್ರಜ್ಞಾನವನ್ನು ಎಷ್ಟರ ಮಟ್ಟಿಗೆ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಮತ್ತು ಸರ್ಕಾರಗಳ ಜವಾಬ್ದಾರಿಕೆ ಏನು ಅಂತಕ್ಕಂಥದ್ದು ಭಾಳ ಮುಖ್ಯ. ಕುರಿ ಇವತ್ತು ನಮಗೆಲ್ಲ ಗೊತ್ತಿರತಕ್ಕಂಥದ್ದು, ಒಂದು ಕುರಿ ಮರಿ ಹಾಕಬೇಕಾದ್ರೆ ಬಹುಶಃ 11 ತಿಂಗಳು 12 ತಿಂಗಳು 13 ತಿಂಗಳು ಆಗ್ತದೆ. ಅಲ್ಲಿ ಮಹಾರಾಷ್ಟ್ರದಲ್ಲಿ ಮಾಡಿರ್ತಕ್ಕಂಥ ಸಂಶೋಧನೆ ಏನಂತಂದರೆ, ನಾವು ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್, ನಾವು ಇವತ್ತು ಏನು ಹಸುಗೆ ಯಾವ ರೀತಿಯಾಗಿ ಸಮನನ್ನು ಕೊಡ್ತೀವೋ ಅದೇ ರೀತಿಯಾಗಿ ಕುರಿಗೂ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರೆ ಎರಡು ತಳಿಗಳು ಒಂದು ಏಕಕಾಲಕ್ಕೆ ಬರೋಕ್ಕೆ ಸಾಧ್ಯ ಆಗ್ತದೆ. ಬಹುಶಃ ಅದು 11 ತಿಂಗಳು 13 ತಿಂಗಳವರೆಗೆ ಕಾಯಬೇಕಾಗಿಲ್ಲ, 10 ತಿಂಗಳಿಗೆ ಇವತ್ತು ನೀವು ಎರಡು ಮರಿಯನ್ನು ಕಾಣೋಕ್ಕೆ ಸಾಧ್ಯ ಆಗ್ತದೆ. ಮತ್ತು ತದನಂತರ ಬರತಕ್ಕಂಥದ್ದು ಕೂಡ ಭಾಳ ಬೇಗ ಬೇಗ ಬರತಕ್ಕಂಥದ್ದು. ಅಂದರೆ ಎಲ್ಲೋ ಒಂದು ಕಡೆಗೆ ಇವತ್ತು ಕುರಿಗಳನ್ನು ಸಂಖ್ಯೆಯನ್ನು ಜಾಸ್ತಿ ಮಾಡೋದಿರ್ತಕ್ಕಂಥದ್ದು ಭಾಳ ಮುಖ್ಯ, ಅದು ನನ್ನ ಗುರಿ. ನಿಯಾಂಪನ ನಿರ್ದೇಶಕರಾದ ಡಾಕ್ಟರ್ ಸಿಎಸ್ ಪ್ರಸಾದ್ ಅವರು ಸಂಸ್ಥೆ ಇತ್ತೀಚೆಗೆ ಬಿಡುಗಡೆ ಮಾಡಿರುವ ತಾಂತ್ರಿಕತೆಗಳ ಬಗ್ಗೆ ಮಾಹಿತಿ ನೀಡಿದರು. ಕ್ಷೇತ್ರೀಯ ಕಣಜ ಮಿಷನ್ ಇನ್ನಿತರ ಒಂದು 4 ಕಂಪನಿಗಳು ಇದನ್ನು ತಗೊಂಡಿದೆ. ಇದರಲ್ಲಿ ನಾನು ಹೇಳಬೇಕು ಅಂತಂದರೆ, ಇದು ಒಂದು ವೈಟ್ ರೆವಲ್ಯೂಷನ್ ಇತ್ತು, ಒಂದು ಗ್ರೀನ್ ರೆವಲ್ಯೂಷನ್ ಇತ್ತು, ಇವಾಗ ನಾನು ಹೇಳ್ತೀನಿ ಇದು ಮೈಕ್ರೋ ನ್ಯೂಟ್ರಿಯಂಟ್ ರೆವಲ್ಯೂಷನ್ ಅಂತ. ಯಾಕೆಂದರೆ ಇದು ಸ್ವಲ್ಪ ಮಾತ್ರದಲ್ಲಿ ಕೊಟ್ಟರೂ ಅದರಲ್ಲಿ ಬರುವಂತಹ ಹಾಲಿನ ವೃದ್ಧಿ ಆಮೇಲೆ ಗರ್ಭಧಾರಣೆಯಲ್ಲಿ ಭಾಳಷ್ಟು ಇದು ಸಹಾಯ ಮಾಡೋದ್ರಿಂದ ಇದು ಒಂದು ಮ್ಯಾಜಿಕ್ ಅಂತ ಹೇಳ್ಬೋದು. ಅದೇ ರೀತಿ ಕುರಿ ಮತ್ತು ಮೇಕೆಗಳ ಒಂದು ವಿಶೇಷ ಖನಿಜ ಮಿಶ್ರಣ ಮಾಡಿದ್ದೇವೆ. ಕೋಸ್ಟಲ್ ರೀಜನ್ನಲ್ಲಿ ಅಡಿಕೆ ಹಾಳೆ ಇದು ಒಣಮೇವಾಗಿ ನಾವು ಇದನ್ನು ಮಾರ್ಪಡಿಸಿದ್ವಿ. ಅದೇ ರೀತಿ ಪೈನಾಪಲ್ ಹಣ್ಣಿನ ಶೇಷದ ರಸಮೇವು ಇದರ ಗುಣಮಟ್ಟವನ್ನು ನಾವು ಸೈಲೇಜ್ ಮಾಡಿ ರಸಮೇವಾಗಿ ಮಾಡಿ ಇದರ ಗುಣಮಟ್ಟವನ್ನು ಹೆಚ್ಚಿಸಿದ್ದೇವೆ. ಇದರಿಂದ ಹಾಲಿನ ಉತ್ಪಾದನೆ ಮತ್ತು ಹಾಲಿನ ಗುಣಮಟ್ಟದಲ್ಲಿ ಹೆಚ್ಚಾಗಿರೋದನ್ನು ಕಂಡುಕೊಂಡಿದ್ದೇವೆ. ಯಾವ ಪೌಲ್ಟ್ರಿ ಶೆಡ್ಡಲ್ಲಿ ನೀವು ನೋಡ್ತೀರಾ, ಒಂದು 3-4 ಗಂಟೆ ಕಾಲ ಲೈಟನ್ನು ಉದಿಸ್ತಾರೆ, ಇನ್ಕ್ಯಾಂಡಿಡೆಂಟ್ ಲೈಟ್. ಆದರೆ ಈ ಒಂದು ಕೆಂಪು ಬಲ್ಬ್ನಿಂದ ಈ ಇದರ ಒಂದು ಕಿರಣ ಕೋಳಿಯ ತಲೆಯಿಂದ ಒಳಗಡೆ ಹೋಗಿ ಅಲ್ಲಿ ರಿಪ್ರೊಡಕ್ಷನ್ ಬೇಕಾದ ಅತಿ ಹಾರ್ಮೋನ್ಸನ್ನು ಇದು ಎನ್ಕರೇಜ್ ಮಾಡ್ತದೆ. ಅದರಿಂದ ಮೊಟ್ಟೆ ಉತ್ಪಾದನೆಯಲ್ಲಿ ಜಾಸ್ತಿ ಆಗಿದೆ. ಇದನ್ನು ಮೈಸೂರಲ್ಲಿ ನಮ್ಮ ರೈತರು ಬಳಸ್ಕೊಂಡು ಮೊದಲು 50,000 ಬರ್ಡಲ್ಲಿ ಮಾಡಿದ್ರು, ಇವಾಗ 1,00,000 ಕೋಳಿಗಳಲ್ಲಿ ಮಾಡಿ 3% ಹೆಚ್ಚಿಗೆ ಇದನ್ನು ಪಡೆದಿದ್ದಾರೆ ಮೊಟ್ಟೆಯನ್ನು. ಅದು ಅಲ್ಲದೆ ಎಲೆಕ್ಟ್ರಿಸಿಟಿ ಬಿಲ್ಲಲ್ಲಿ 50% ಕಮ್ಮಿ ಬಂದಿದೆ ಅಂತ ಕೂಡ ಹೇಳಿದ್ದಾರೆ. ನಾವು ಯಾವಾಗ ಇದನ್ನು ಕೋಳಿ ಆಹಾರದಲ್ಲಿ ಬೆಳ್ಳುಳ್ಳಿ 1% ಆಗಿದಾಗ 20-22% ಕೊಲೆಸ್ಟ್ರಾಲ್ ಕಡಿಮೆ ಆಗಿದೆ. ಹಸಿರು ಮೇವಾಗಿ ಅಜೋಳ 20-21% ಶೇಕಡ ಪ್ರೋಟೀನ್ ಸಸಾರಜನಕ ಅಂಶ ಇದರಲ್ಲಿದೆ. ಇದು ಒಂದೇ ಅಲ್ಲ, ಇದು ಇದನ್ನು ಬಳಕೆ ಮಾಡೋದ್ರಿಂದ ಹಾಲಿನ ಉತ್ಪಾದನೆಯಲ್ಲಿ ಗುಣಮಟ್ಟದಲ್ಲಿ ಹೆಚ್ಚಾಗುತ್ತೆ. ಪೂರಾ ದೇಶಕ್ಕೆ ಡಿಸ್ಟ್ರಿಕ್ಟ್ ವೈಸ್ ಏನಪ್ಪ ಇನ್ಫಾರ್ಮೇಶನ್ ನಮ್ಮಲ್ಲಿ ಎಷ್ಟು ಆಹಾರ ಇದೆ,
ಪಶುವಿನ ಆಹಾರದಲ್ಲಿ ಯಾವ ಕೊರತೆ ಇದೆ, ಕರ್ನಾಟಕದಲ್ಲಿ ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಜಾಸ್ತಿ ಪ್ರಾಬ್ಲಮ್ ಇದೆ, ಅದನ್ನು ಯಾವ ತರ ನಾವು ಪೂರೈಸಿಕೊಳ್ಳೋದು ಬಗ್ಗೆ ಈ ಒಂದು ಪಶು ಆಹಾರ ಅಂಕಿಅಂಶ ನಾವು ಮಾಡಿದ್ದೇವೆ. ಅದೇ ತರ ಮಾಹಿತಿ ತಾಣ ಇದನ್ನು ನಮ್ಮ ವೆಬ್ಸೈಟ್ ಅಲ್ಲಿ ಹಾಕಿದ್ದೇವೆ. ರೈತರಿಗೆ ಒನ್ ಸ್ಟಾಪ್ ಶಾಪ್, ಒಂದು ನೀವು ಯಾವ ರೀತಿ ಒಂದೇ ಅಂಗಡಿಯೊಳಗೆ ಎಲ್ಲ ತಗೋಬೇಕು, ಅದೇ ರೀತಿ ಫೀಡಿನ ಬಗ್ಗೆ ಏನೇ ಬೇಕೋ ಅದನ್ನೆಲ್ಲ ಇಲ್ಲಿ ಸಿಗತ್ತೆ ನಿಮಗೆ. ಆ ಪಶು ಆಹಾರದ ಮಾಹಿತಿ ತಾಣವನ್ನು ಕೂಡ ನಾವು ನಮ್ಮ ವೆಬ್ಸೈಟ್ ಅಲ್ಲಿ ಹಾಕಿದ್ದೇವೆ. ಇದೇ ಸಂದರ್ಭದಲ್ಲಿ 10 ಮಂದಿ ಪ್ರಗತಿಪರ ಹಾಗೂ ನವಶೋಧನೆಯ ಕೃಷಿಕರನ್ನು ಸನ್ಮಾನಿಸಲಾಯಿತು. ಬೇಕಾದ್ರೂ ಕಳೆ ತೆಗಿಬೇಕಾದ್ರೆ ಯಾವ ಹಂತದಲ್ಲಿ ಇದ್ವೋ ನಾವು ಸೋಮಾರಿತನ ಬಿಟ್ಬಿಟ್ಟು ನಾವು ಹೊರಗೊಂದು ಹೆಜ್ಜೆ ಮುಂದಾಕಿದ್ರೆ ಎಲ್ಲ ರೀತಿಯಿಂದಲೂ ನಾವು ಸಾಧನೆ ಮಾಡಿದಂತೆ ಆಗುತ್ತೆ ಅನ್ನೋದೊಂದು ನನ್ನ ಅನಿಸಿಕೆ ಹೇಳ್ತಾ ಇದ್ದೀನಿ. ಆದರೆ ನಾನು ಎಲ್ಲ ಈ NAP ನಮ್ಮ ಊರಿಗೆ ಬಂದ ನಂತರ ಎಲ್ಲದರಲ್ಲೂ ನಾನು ಭಾಗಿಯಾಗಿದ್ದೀನಿ. ಅಜೋಲದಲ್ಲೂ ಮತ್ತು ಇದು ಎರೆಹುಳು ತೊಟ್ಟಿ ಎಲ್ಲದು ಪ್ರತಿಯೊಂದೂ ನಾನು ಮಾಡ್ಕೊಂಡಿದ್ದೀನಿ. ಆದರೆ ನನಗೆ ಅಷ್ಟೇ ಒಂದು ಪ್ರೋತ್ಸಾಹನೂ ಅವರು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಾನು ಕುರಿ, ಮೇಕೆ, ಹಸು, ಎಮ್ಮೆ ಎಲ್ಲದರಲ್ಲೂ ಸಾಕಿದ್ದೀನಿ. ಹೂವು, ತೆಂಗು ಎಲ್ಲ ಹಾಕಿದ್ದೀನಿ. ಅದ್ರ ಜೊತೆಗೆ ನಾವು ಒಂದು ಸೋಮಾರಿತನವೊಂದು ನಾವು ಬಿಡಬೇಕು. ನಾವು ಬೆಳಗ್ಗೆ ಎದ್ದ ತಕ್ಷಣ ಭೂಮಿ ತಾಯಿ ಒಂದು ನೆನೆದ್ಬಿಟ್ಟು ನಮ್ಮ ಕಾರ್ಯ ನಿರ್ವಹಿಸಿದರೆ ಯಾವತ್ತು ನಾವು ಈ ಥರ ನಾವು ಮುಂದೆ ಬರೋಕ್ಕೆ ನನಗೊಂದು ದಾರಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನೆನೆಸಿಕೆ. ಆ ಹೊಸ ಟೆಕ್ನಾಲಜಿ ನಾವು ಅಜೋಲಾ ಮತ್ತು ನೇಪಿಯರ್ ಕಡ್ಡಿ ರಸಮೇವು ಬಳಸ್ತಾ ಇದ್ದೀವಿ. ಜೊತೆಗೆ ಇದು ಅಡಕೆ ಪಟ್ಟೆಯಿಂದ ಮೇವನ್ನು ತಯಾರು ಮಾಡ್ತದೆ. ನಾವೇ ಸ್ವತಃ ಜಮೀನ್ದಾರರಾಗಿದ್ವಿ. ನಮ್ಮ ಜಮೀನಲ್ಲೂ ಕೂಡ ಒಂದು ಎಕರೆಗೆ ಮೇವು, ಹಸಿರು ಮೇವನ್ನು ಬೆಳೆಸಿದ್ದೀನಿ. NIANP ಕೇಂದ್ರದವರು ನಮಗೆ ಬೆಂಗಳೂರು ಆಡುಗೋಡಿ ಕೇಂದ್ರ, ಇವರು ನಮ್ಮ ಗ್ರಾಮಕ್ಕೆ ಬಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದರಿಂದ ನಾವು ಮುಂಚೆ ನಮ್ಮ ಹಸು ಹಾಲು 1 ಟೈಮು 8 ಲೀಟ್ರ್ ಕೊಡ್ತಿದ್ದ ಹಸು ಇವ್ರ ಯೋಜನೆಗಳಿಂದ ಅಳವಡಿಸ್ಕೊಂಡಾಗ ನಮ್ಮ ಹಸು 10 ಲೀಟ್ರ್ವರೆಗೂ ಹಾಲು ಕೊಡ್ತಾಯಿತ್ತು. ಈಗ ನಾವು ಮೇಕೆ ಸಾಕಾಣಿಕೆ ಮಾಡ್ತಾಯಿದ್ವಿ. ನಾವು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ವು. 50 ಮೇಕೆ 2 ಬೋಯರಿಂದ 50 ತಲೆಚರಿ ಮೇಕೆ 2 ಬೋಯರಿಂದ ಸ್ಟಾರ್ಟ್ ಮಾಡಿದ್ವಿ. ನಮಗೆ ಒಂದು ಮೇಕೆ ಮಾಡಬೇಕಾದ್ರೆ ಒಂದು ಯಾವುದಕ್ಕೆ ಗೊತ್ತಾಗ್ತಿಲ್ಲ, ಯಾವ ಟೆಕ್ನಾಲಜಿ ಏನು ಹೆಂಗೆ ಮಾಡಬೇಕು, ಯಾವ ಥರ ಫುಡ್ ಕೊಡಬೇಕು, ಎಷ್ಟು ಕೊಡಬೇಕು ಅನ್ನೋದು ನಮಗೆ ಎಷ್ಟು ತಿಳುವಳಿಕೆ ಇದ್ದಿಲ್ಲ. ಆವಾಗ NIANP ಬಂದು ಡಾಕ್ಟರ್ ನೆಲ್ಲರು ಬಂದು ನಮಗೆ ಯಾವ ಥರ ಕೊಡಬೇಕು, ಅದಕ್ಕೆ ಮಸ್ಟ್ ಇನ್ಶೂರ್ ನಿಮಗೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೊಡಬೇಕು, ಕ್ಯಾಲ್ಸಿಯಂ ಕೊಡಬೇಕು, ಅದು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅದೆಲ್ಲ ತುಂಬ ತಿಳಿಸ್ಕೊಟ್ರು. ತಿಳಿಸ್ಕೊಟ್ಟಿದ ಮೇಲೆ ನಮಗೆ ಗ್ರೋತ್ ರೇಟ್ ಜಾಸ್ತಿ ಆಗಿದೆ. ಇವಾಗ ನಾನು 50 ಮೇಕೆಯಿಂದ ಈಗ 4 ವರ್ಷದಲ್ಲಿ 500 ಮೇಕೆ ತನಕ ಬಂದಿದ್ವಿ. ಈ ಥರ ಸನ್ಮಾನ ಮಾಡಿದಾಗ ನಮಗೊಂದು ಉತ್ಸಾಹ ಬೆಳೀತದೆ. ಬೆಳವಣಿಗೆಯಿಂದ ನನಗೆ ಇನ್ಕಮ್ ಜಾಸ್ತಿ ಬರ್ತಾಯಿದೆ. ನಾನು ತುಂಬ ಸಂತೋಷವಾಗಿದ್ದೀನಿ.